ಬೆಲೆ ಕಟ್ಟಕ್ಕೆ ಆಗಲ್ಲ ಯಾವುದೇ ರೀತಿಯಿಂದ. ಡೆಲ್ಲಿನಲ್ಲಿ ನಾವೊಂದು ಬಾಡಿಗೆ ಮನೆ ತಗೊಂಡಿದ್ದೀನಿ, ತಿಂಗಳಿಗೆ 50 ಸಾವಿರ ರೂಪಾಯಿ ಬರ್ತದೆ ಕರೆಂಟ್ ಬಿಲ್ಲು. ಇಲ್ಲ ಎ ಸಿ ಇರಬೇಕು, ಇಲ್ಲ ಏರ್ ಕೂಲರು, ಇಲ್ಲಾಂದ್ರೆ ಈ ಟ್ರ್ಯಾಕ್ ಇರಬೇಕು. ಚಳಿಗಾಲದಲ್ಲಿ 24 ಗಂಟೆ ಯಾವ್ದಾದ್ರು ಒಂದು ಇರಲೇಬೇಕು. ಆದರೆ ಬೆಂಗಳೂರು ಕಂಪ್ಲೀಟ್ ಬೆಂಗಳೂರು ಎ ಸಿ ಇದ್ದಂಗೆ ಇರುತ್ತೆ. ಹಾಗೆ ಇಂಥ ಸುಂದರ ವಾತಾವರಣ. ಸುರೇಶ್ ಕುಮಾರ್ ಅವರು ಇನ್ನೊಂದು ಮಾತು ಹೇಳಿದ್ರು, ಈಗೇನು ಆಡಳಿತ ನಡೆಸ್ತಾರೆ ಯಾರೇ ಆಗಿರ್ಬೋದು, ಪ್ರಧಾನಮಂತ್ರಿಗಳಿಂದ ಮುಖ್ಯಮಂತ್ರಿಗಳಿಂದ ಯಾರೇ ರಾಜಕೀಯದವರಾಗಿರ್ಬೋದು, ಅಧಿಕಾರ ವರ್ಗದವರಾಗಿರ್ಬೋದು, ಕೆಂಪೇಗೌಡರ ಒಂದು ಇತಿಹಾಸ, ಆ ವಿಶಾಲವಾದಂಥ ಕಲ್ಪನೆ ಭಾವನೆ, 500 ವರ್ಷದಲ್ಲಿ ಜಾತ್ಯತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು, ಬದುಕಬೇಕು, ಜೀವನ ರೂಪಿಸ್ಕೊಳ್ಬೇಕು, ಸಮಾಜ ಸೇವೆ ಮಾಡಬೇಕು, ವಿಶಾಲವಾದಂಥ ಚಿಂತನೆ ಭಾವನೆಗಳನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು 500 ವರ್ಷದಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ಇನ್ನೂ ಅದನ್ನು ಕಲಿತಾನೂ ಇಲ್ಲ, ಅದನ್ನು ಮಾಡ್ತಾನೂ ಇಲ್ಲ ಅಂತ ಅಂದ್ಕೊಳ್ತೀವಿ. ಹಾಗೆ ಅಂತ ಕೆಂಪೇಗೌಡರು ಸುರೇಶ್ ಕುಮಾರ್ ಹೇಳಿದಾಗ ಒಂದು ಮಿತಿ ಇಟ್ಟಿದ್ರು, ಬೆಂಗಳೂರು ಇಷ್ಟೇ ಇರಬೇಕು ಅಂತ. ಅದಕ್ಕಿಂತ ಡಬ್ಬಲ್ ಆಗಿದೆ, ಇನ್ನು ಎಲ್ಲಿ ಗಂಟ ಹೋಗುತ್ತೆ ಅಂತಲೂ ಗೊತ್ತಿಲ್ಲ. ಆದರೆ ಅವ್ರು ಮಾಡಿರೋದನ್ನು ನಾವು ಉಳಿಸ್ಕೊಳ್ಬೇಕು. ಕೆಂಪೇಗೌಡರ ಬಗ್ಗೆ ಸುರೇಶ್ ಕುಮಾರ್ ಅವ್ರು ಹೇಳಿದ್ರು, 1000 ಮೇಲೆ ಕೆರೆಗಳಿದ್ದು ಈಗೆಲ್ಲ ಕೆರೆಗಳನ್ನು ಹುಡುಕ್ಬೇಕು ಆ ರೀತಿ ಮಾಡ್ಕೊಂಡಿದ್ದೀವಿ ಅಂತ. ಕೆರೆಗಳಿದ್ದರೆ, ಮರಗಳಿದ್ದರೆ ಜನರ ಬದುಕು ಬಂಗಾರವಾಗಿರ್ತದೆ. ಆದರೆ ಕೆರೆಗಳು ಇಲ್ಲ, ಮರಗಳು ಇಲ್ಲ ಅಂತಂದರೆ ನರಕ ಆಗುತ್ತೆ. ಹಾಗೆ ಇದ್ದಿದ್ದ ಗಿಡ ಮರಗಳನ್ನು ನಾವೆಲ್ಲ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. BBMP ಅಧಿಕಾರಿಗಳು ವರ್ಗದಲ್ಲಿ ಇಲ್ಲಿದ್ದಾರೆ, ನಮ್ಮ ಮನೆ ಕಸ ಗುಡಿಸೋಕ್ಕೆ, ಮನೆ ಮುಂದೆ ಕಸ ಗುಡಿಸೋಕ್ಕೆ BBMPಯವ್ರನ್ನೇ ಕಾಯಬಾರ್ದು. ನಮ್ಮ ಮನೆ ಮುಂದಿನ ಒಂದು ಗಿಡ ನೆಡೋಕ್ಕೆ ಅವ್ರನ್ನೇ ಕಾಯಬಾರ್ದು. ಒಂದು 50 ರೂಪಾಯಿ 100 ರೂಪಾಯಿ ತಂದು ಒಂದು ಗಿಡ ಬೆಳೆಸಿ ನಿಮ್ಮ ಮನೆ ಮುಂದೆಗಡೆ, ನಿಮ್ಮ ಮನೆ ಸೊಬಗೆ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಮನೆ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ, ಮನೆ ಮುಂದೆ ಆರೋಗ್ಯ ಎಲ್ಲ ಸುಂದರವಾಗಿರ್ತದೆ. ಹಾಗೆ ಒಂದು ಗಿಡ ಬೆಳೆಸಿ, ಒಂದು ಮರ ಬೆಳೆಸಿ, ಸ್ವಚ್ಛವಾಗಿ ಇಟ್ಕೊಳ್ಳಿ, ಬೆಂಗಳೂರು ಸುಂದರವಾದ ನಗರವನ್ನಾಗಿ ಮಾಡಿಕೊಳ್ಳಿ, ನಮ್ಮ ಜೀವನ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ಕೆಂಪೇಗೌಡರನ್ನ ಮೊನ್ನೆ ಸರ್ಕಾರದಿಂದ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪೂಜ್ಯ ಮಹಾಸ್ವಾಮಿಯವರು ಎಲ್ಲ ಭಾಗವಹಿಸಿ ಕೆಂಪೇಗೌಡ ಜಯಂತಿಯನ್ನು ಮಾಡಿದ್ರು. ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ವಾಸ ಮಾಡದವೇ ಇಲ್ಲ, ಕರ್ನಾಟಕ ಅಲ್ಲ ಇಡೀ ಭಾರತ ದೇಶ ಮೂಲೆ ಮೂಲೆಯಿಂದ ಬಂದು ಎಲ್ಲರೂ ವಾಸ ಮಾಡ್ತಾ ಇದ್ದಾರೆ. ಹಾಗೆ ಆ ಕೆಂಪೇಗೌಡರ ಬಗ್ಗೆ ಒಂದು ಅಭಿಮಾನವನ್ನು ಪ್ರೀತಿಯನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾ, ಈ ಭಾಗದ ಎಲ್ಲ ಇವೆಲ್ಲ ಸಜ್ಜನ ಬಂಧುಗಳು ನಿಜವಾಗಿ ಇಷ್ಟು ಬೆಳಗ್ಗೆ ಎಷ್ಟು ನೀಟಾಗಿ ನೋಡ್ತಾ ಇದ್ದಾರೆ, ಎಷ್ಟು ಆನಂದ ಆಗುತ್ತೆ. ನಿಮ್ಮನ್ನೆಲ್ಲ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಹಾಕೊಂಡು ಬಟ್ಟೆ ಹಚ್ಕೊಂಡು ಎಲ್ಲ ಬಂದು ನೋಡಿದಾಗ ನಿಜವಾಗ್ಲೂ ಒಂದು ದೇವಲೋಕ ನನಗೆ ಕಾಣಿಸುತ್ತೆ ನಿಜವಾಗ್ಲೂ. ಅದ್ರ ಜೊತೆಗೆ ಮಕ್ಕಳು, ನಾಳೆಯ ಮಕ್ಕಳು ನಿಜವಾಗ್ಲೂ ಅವ್ರನ್ನ ಬೆಳೆಸ್ಬೇಕು. ಪ್ರತಿಯೊಬ್ಬರೂ ಸಹ ಮಕ್ಕಳ ಬಗ್ಗೆ, ಪ್ರಜೆಗಳ ಬಗ್ಗೆ, ಅವರ ಜೀವನವನ್ನು, ಬದುಕನ್ನು ರೂಪಿಸಬೇಕು. ನಿನ್ನೆ ಪರಮಪೂಜ್ಯ ಮಹಾಸ್ವಾಮಿಯವರು ಕರ್ನಾಟಕದಿಂದ ಆಯ್ಕೆಯಾದಂಥ IAS ಅಧಿಕಾರಿಗಳನ್ನೆಲ್ಲ ಕರೆದು ಸನ್ಮಾನ ಮಾಡಿ ಗೌರವಿಸಿದ್ರು, ಪ್ರೋತ್ಸಾಹ ನೀಡಿದರು. ಹಾಗೆ ಮಕ್ಕಳು ಇವತ್ತು ಚಿಕ್ಕ ಮಕ್ಕಳಾಗಿರ್ತಾರೆ, ನಾಳೆ ದಿನ ಅವರು ಎಂತೆಂಥ ದೊಡ್ಡ ಸ್ಥಾನಮಾನಕ್ಕೆ ಹೋಗ್ತಾರೆ ಮತ್ತು ಎಂತೆಂಥ ಸೇವೆ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಹಾಗೆ ಶಾಲೆ ಮಕ್ಕಳೆಲ್ಲ ತುಂಬ ಜನ ಬಂದಿದ್ದಾರೆ ಸುರೇಶ್ ಕುಮಾರ್ ಅವರ ವ್ಯಾಪ್ತಿನಲ್ಲಿ. ಅವರ ವ್ಯಾಪ್ತಿನಲ್ಲಿ 9 ಸರ್ಕಾರಿ ಶಾಲೆಗಳಿದ್ದಾವೆ, ತುಂಬ ಬಡತನದಲ್ಲಿ ಇರ್ತಕ್ಕಂಥಗೆಲ್ಲ ICSE CBSE ಎಲ್ಲ ಲಕ್ಷ ಕೊಟ್ಟು, ಏನು LKG 10 ಲಕ್ಷ ಕೊಟ್ಟು ಹೋಗಿಸ್ತಾರೆ, ಏನು ಕಲಿಸ್ತಾರೆ ದೇವರಿಗೆ ಗೊತ್ತು. ಆದರೆ ಸರ್ಕಾರಿ ಶಾಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಉತ್ತಮವಾದಂಥ ವಿದ್ಯಾಭ್ಯಾಸ ನಡೀತಾ ಇದೆ. 9 ಶಾಲೆಗಳಿದೆ ಅವರ ಭಾಗದಲ್ಲಿ. ಆ ಶಾಲೆಗಳನ್ನು ನಾವು ದೇವಾಲಯ ಥರ ನಿರ್ಮಾಣ ಮಾಡಬೇಕು, ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಶಾಲೆ ಚೆನ್ನಾಗಿದ್ದರೆ ಇಡೀ ದೇಶ, ಇಡೀ ಪ್ರಪಂಚ, ಇಡೀ ವಿಶ್ವ ಚೆನ್ನಾಗಿರ್ತದೆ. ನಮ್ಮ ದೇಶದಲ್ಲಿ ಓದ್ದಂಥವರು ಯಾವ್ಯಾವ ಮೂಲೆ ಮೂಲೆಗೆ ಹೋದರೂ ಸಿಗ್ತಾರೆ. ಯಾವ ಅಮೇರಿಕದಲ್ಲಿ ಎಷ್ಟು ಜನ ಎಂತೆಂಥ ದೊಡ್ಡ ದೊಡ್ಡ ಅಧಿಕಾರಿಗಳಲ್ಲಿದ್ದಾರೆ. ಹಾಗೆ ಮಕ್ಕಳ ಒಂದು ಭವಿಷ್ಯ ರೂಪಿಸುವುದರಲ್ಲಿ ಸಹ ಸುರೇಶ್ ಕುಮಾರ್ 9 ಶಾಲೆಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಹಾಗೆ ಮಕ್ಕಳೆಲ್ಲ ತುಂಬ ಜನ ಇಲ್ಲಿ ಬಂದಿದ್ದಾರೆ, ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಕೆಂಪೇಗೌಡ ಸ್ಮರಣೀಯ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ದೇವರ ಕೃಪೆ, ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ನನ್ನನ್ನು ಸಹ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ ಸನ್ಮಾನ್ಯ ಶಾಸಕರು ಮತ್ತು ಎಲ್ಲ ಈ ಭಾಗದ ಮುಖ್ಯಸ್ಥರು ಕರೆದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ
ಬಹಳ ಸಂತೋಷ ಆಯಿತು. ದೇವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇನೆ.